करते हैं। निरीक्षे ಮಾಡಿರಲ್ಲ ಆದರೆ ಏನಂದ್ರೆ ಬಂದಾಗ ಹಿಂಗೆ ಸೋಲ್ ಬಂದ್ರೆ ಹಿಂಗೆ ಬಂದ್ಬಿಡುತ್ತೆ। ನಿರೀಕ್ಷೆ ಮಾಡಿದ್ರೆ ಮಾನಸಿಕ ತಯಾರಿ ಮಾಡ್ತಿದ್ವಿ, ಗೆಲುವಿಗೆ ಬೇಕಾದ ಸಿದ್ಧತೆ ಮಾಡ್ತಿದ್ವಿ। ನಾವು ಕೆಲಸ ಮಾಡಿದೀವಿ, ಇಷ್ಟ ಕೆಲಸ ಮಾಡಿದ ಮೇಲೆ ಗೆಲ್ತಾರೆ ಅನ್ನುವಂತ ವಿಶ್ವಾಸ। ಕೆಲವು ಸರಿ ಕಾಂಬಿನೇಷನ್ನು ಈಕ್ವೇಷನ್ನು ಚೇಂಜ್ ಆಗೋದು ಅವೆಲ್ಲವೂ ಕಾರಣ ಆಗಿದೆ। ನಮ್ಮಲ್ಲಂತೂ ಜೆ ಡಿ ಎಸ್ 1700 ವೋಟ್ ತಗೊಂಡು ಡೈರೆಕ್ಟಾಗಿ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರು। ಅವ್ರನ್ನು ಮೀರಿ ಗೆಲ್ಲೋಕ್ಕೆ ಬೇಕಾದಂಥ ಪ್ರಯತ್ನ ನಮ್ಮ ಕಡೆಯಿಂದ ಇನ್ನಷ್ಟು ಆಗಬೇಕಿತ್ತು, ಆಗಿಲ್ಲ। ನಮ್ಮ ಓಟ್ ಏನು ಕಡಿಮೆ ಆಗಿಲ್ಲ, ಕಳೆದ ಸಾರಿಗಿಂತ 9000 ವೋಟ್ ಜಾಸ್ತಿ ಬಂದಿದೆ। ಆದರೆ 51%ಗೆ ಹೋಗಬೇಕಿತ್ತಲ್ಲ ನೇರ ಸ್ಪರ್ಧೆನಲ್ಲಿ, ಅಲ್ಲಿ ನಾವು ಫೇಲ್ ಆಗಿದ್ದೀವಿ। ವಿರೋಧ ಪಕ್ಷದಲ್ಲಿ ಯಾರು ಕೂಡ ಗಟ್ಟಿಧ್ವನಿಯಲ್ಲಿ ಮಾತನಾಡುವಂಥವರೇ ಇಲ್ಲದ ಆಗಿದೆಯಾ? ಆದರೆ ಪ್ರಕೃತಿ ಯಾವುದನ್ನು ಖಾಲಿಯಾಗಿ ಉಳಿಸೋದಿಲ್ಲ, ಯಾರನ್ನೋ ಒಂದು ಸೃಷ್ಟಿ ಮಾಡುತ್ತೆ। ಯಾರು ಬೈ ಬರ್ತು ಲೀಡರ್ ಆಗಿ ಬಂದಿದ್ದಾರೆ ಅಂತಿಲ್ಲ, ಸಂದರ್ಭಗಳು ನೇತೃತ್ವವನ್ನು ಬೆಳೆಸಿದವೆ। ಹಾಗೇನೆ ಇಂಥ ಸಂದರ್ಭಗಳು ಕೂಡ ನಾಯಕತ್ವವನ್ನು ಬೆಳೆಸ್ತವೆ, ಪರಿಸ್ಥಿತಿನ ಎದುರಿಸ್ತಾನೆ ನಾಯಕತ್ವ ರೂಪುಗೊಳ್ಳುತ್ತೆ। ಈ ಸಂದರ್ಭಗಳು ನಾಯಕತ್ವವನ್ನು ಬೆಳೆಸ್ತವೆ। ಸೋಲು ಯಾರಿಗೆ ಬಂದಿಲ್ಲ? ಶ್ರೀಮತಿ ಇಂದಿರಾ ಗಾಂಧೀಜಿಯವರಿಂದ ಮೊದಲುಗೊಂಡು, ದೇವೇಗೌಡರಿಂದ ಮೊದಲುಗೊಂಡು, ಸಿದ್ದರಾಮಯ್ಯನವರಿಂದ ಮೊದಲುಗೊಂಡು, ಯಡಿಯೂರಪ್ಪನವರಿಂದ ಮೊದಲುಗೊಂಡು ಬಹುತೇಕ ನಾಯಕರುಗಳು ಸೋತೆ ಮತ್ತು ಪುಡೆದೆದ್ದು ಬಂದವರು। ಯಾವಾಗ ಅವರಿಗೆ ಇನ್ಬಿಲ್ಟ್ ಒಳಗಡೆಯಿಂದ ಹೋರಾಟ ಮಾಡುವ ಸ್ವಭಾವ ಹೋಗುತ್ತೋ ಆಗ ಹತಾಶೆ ಆವರಿಸುತ್ತೆ। ನಮಗೆ ಹೋರಾಟ ಮಾಡೋ ಸ್ವಭಾವ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ನಮ್ಮದು ಐಡಿಯಾಲಜಿಗೋಸ್ಕರ ಹೋರಾಟ। ಮತ್ತು ಇನ್ನೊಂದು, ಕಾರ್ಯಕರ್ತ ಅನ್ನೋದು ಯಾರು ಕಿತ್ಕೊಳ್ಳೋಕ್ಕಾಗಲ್ವಲ್ಲ। ವಿಶ್ವದ ಅತಿ ದೊಡ್ಡ ಪಕ್ಷದ ಕಾರ್ಯಕರ್ತ ಅನ್ನೋದೇ ಒಂದು ದೊಡ್ಡ ಶಕ್ತಿ, ಇಷ್ಟೊಂದು ದೊಡ್ಡ ಶಕ್ತಿ ಇರುವಂಥ ಪಾರ್ಟಿಯ ಕಾರ್ಯಕರ್ತ ಅನ್ನೋದೇ ಒಂದು ದೊಡ್ಡ ಶಕ್ತಿ, ಅದ್ರ ಬಲದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ।